ಕಾಡುಗೋಡಿ ಬಳಿ ವಿದ್ಯುತ್ ಅಂತಿ ತೊಳೆದು ತಾಯಿಮೋಗಲ್ಲ ಸತ್ತಿದ್ದೆಲ್ಲ ನಮ್ಗೆಲ್ಲರಿಗೂ ಗೊತ್ತಲ್ಲ ಎಷ್ಟು ಒಂದೊಂದು ಸರ್ತಿ ನಂಬಲ್ಲ ನಾವು ನಮ್ಮದು ಪ್ರಾಣ ಎಲ್ಲೆಲ್ಲಿ ಅಡಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನೋಡಿ ಈ ಘನಘೋರವಾದ ದೃಶ್ಯಾವಳಿಗಳು ನಮಗೆ ಸಿಕ್ಕಿದೆ ಒಂದು ಇಪ್ಪತ್ತು ಸೆಕೆಂಡೋ ಒಂದು ನಿಮಿಷ ಬೆಸ್ಕಾಮ್ನವ್ರು ಬೆಸ್ಕಾಂನವ್ರು ಈ ಪ್ರಾಣಗಳು ಉಳಿತಿತ್ತೇನೋ ಅನ್ಸತ್ತೆ ಈ ದೃಶ್ಯಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಈ ಹಾರ್ಟ್ ಅಟ್ಯಾಕ್ ಎಲ್ಲ ಆದಾಗ ಅಥವಾ ಬ್ರೈನ್ ಇದೆಲ್ಲ ಆದಾಗ ಗೋಲ್ಡನ್ ಅವರ್ಸ್ ಅಂತ ಆಕ್ಸಿಡೆಂಟ್ಗಳಾದಾಗ ಆ ಗೋಲ್ಡನ್ ಅವರ್ ಅಲ್ಲಿ ಬಂದ್ಬಿಟ್ರೆ ಬಚಾವ್ ಆಗ್ತಾರೆ ಅಂತ ಹಾಗೆ ಆ ಗೋಲ್ಡನ್ ಅವರ್ನ ಕಳ್ಕೊಂಡ್ಬಿಟ್ಟಿದೆ ಬೆಸ್ಕಾಂ ಇದು ನಾನು ಅಯ್ಯೋ ಏನೋ ಆಗೋಯ್ತು ಪಾಪ ಅನ್ನೋ ಕಲ್ಲ ವ್ಯವಸ್ಥೆ ಈ ರೀತಿಯ ತುರ್ತು ಸ್ಥಿತಿಗಳಲ್ಲಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಪರೀಕ್ಷೆಗೆ ಒಳಗಾಗೋದು ಯಾವಾಗ ಈ ರೀತಿ ಘಟನೆಗಳಾದಾಗ ಹೇಗೆ ರೆಸ್ಪಾಂಡ್ ಮಾಡಿದೆ ಅನ್ನೋದನ್ನ ಬೆಸ್ಕಾಂ ನೋಡ್ಕೋಬೇಕಿ ಆಂಬುಲೆನ್ಸ್ ಇದೆ ಆ್ಯಂಬುಲೆನ್ಸ್ ಬರಬೇಕಾದ ಅವಧಿ ಒಳಗಡೆ ಬರದೇ ಇದ್ದು ಆಮೇಲೆ ಬಂದರೆ ಪ್ರಯೋಜನ ಏನು ಆ್ಯಂಬುಲೆನ್ಸ್ ಇರೋದೇ ಆ ಬರಬೇಕಾದ ಅವಧಿ ಒಳಗೆ ಬರೋಕ್ಕೋಸ್ಕರ ಇದು ಅಷ್ಟೆ ಎಷ್ಟು ದುಃಖ ಆಗತ್ತೆ ನೋಡಿದಾಗ ಅಂತಂದರೆ ನಿರ್ಲಕ್ಷ್ಯಗಳು ಮತ್ತು ಉಡಾಫೆಗಳು ಯಾವ ರೀತಿ ಇರ್ತಾರೆ ಇನ್ನು ಯಾರು ಉಡಾಫೆ ಹೊಡೆದ್ರೂ ಪರವಾಗಿಲ್ಲ ನನಗೆ ಹೆಂಗೋ ಮ್ಯಾನೇಜ್ ಆಗ್ತಾ ಇರುತ್ತೆ ಸಿಚುವೇಶನ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸು ಉಡಾಫೆ ಹೊಡೆದು ಬಿಟ್ರೆ ಏನಾಗುತ್ತೆ ಡಸ್ ದ ಪವರ್ ಮಿನಿಸ್ಟರ್ ಇಸ್ ಲಿಸನಿಂಗ್ ಕೆಳಸ್ಕೋತಿದಾರಾ ಇಂಧನ ಮಂತ್ರಿಗಳಿದ ಅದು ಆರ್ಮಿ ಟೈಪ್ ಇರಬೇಕು ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಅಂದರೆ ಏನು ಹತ್ತೊಂಬತ್ತನೇ ತಾರೀಕು ನಡೆದಿರೋ ಘಟನೆ ಇದು ಬೆಳಗಿನ ಜಾವ ಮೂರು ನಲವತ್ತೊಂದಕ್ಕೆ ಬೆಳಗಿನ ಜಾವದಲ್ಲಿ ಆ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿರೋದು ಅದು ಆ ದೃಶ್ಯ ನಿಮ್ಗೆ ನಿಮ್ಗೆ ಬಹುಶಃ ನಮ್ಮಲ್ಲಿ ಈಗ ತೋರಿಸ್ತಾ ಇದ್ದಾರೆ ಅದನ್ನು ಅದಾದ್ಮೇಲೆ ಮೂರು ನಲವತ್ತೆರಡಕ್ಕೆ ಅಂದರೆ ಒಂದು ನಿಮಿಷದ ನಂತರ ಆ ಬಿದ್ದಿದ್ದ ರಭಸಕ್ಕೆ ಅಲ್ಲೊಂದು ಟೈರೋ ಏನೋ ಇದೆ ಅನ್ಸತ್ತೆ ಅದಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಸ್ಪಾರ್ಕ್ ಸ್ಪಾರ್ಕ್ ಆಗಿದೆ ಆಮೇಲೆ ಬೆಂಕಿ ಎತ್ಕೊಳ್ಳುತ್ತೆ ಇನ್ನೊಂದು ಆಗತ್ತೆ ಅದಾಗಿ ಒಂದೊಂದು ನಿಮಿಷಕ್ಕೆ ನಲವತ್ ಮೂರಕ್ಕೆ ಹೋದರೆ ಆ ಬೆಂಕಿ ಕಂಡು ಒಬ್ಬ ಪಾದಚಾರಿಯಾರ ಬೆದರಿ ಪರಾರಿ ಸರ್ ಸೈಡ್ಗೆ ನೋಡ್ಬಿಟ್ಟು ಏನ್ ಹಿಂಗಾಗೋಯ್ತಲ್ಲಪ್ಪ ಅಂದ್ಬಿಟ್ಟು ಅದಾದ ಮೇಲೆ ಐದು ನಲವತ್ತೊಂದಕ್ಕೆ ವಿಚ್ ಈಸ್ ಆಲ್ಮೋಸ್ಟ್ ಈ ಗಂಡು ಗಂಡ ಹೆಂಡತಿ ಮಗು ಆಗಮನ ಆಗತ್ತಲ್ಲಿಗೆ ಐವತ್ ನಲವತ್ತೆರಡಕ್ಕೆ ಒಂದೇ ನಿಮಿಷದ ನಂತರ ಅವ್ರು ತೊಳೆದ್ಬಿಡ್ತಾರೆ ವೈರ್ನ ಅಸಹಾಯಕನಾಗಿ ಪರದಾಡ್ತಿರ್ತಾನೆ ತಂದೆ ಅವನು ಅಸಹಾಯಕನಾಗಿ ಪರದಾಡಿ ದೂರ ಇದ್ದಿದ್ದರಿಂದ ಅವನು ಉಳ್ಕೊಂಡ ಈ ಸಾಮಾನ್ಯವಾಗಿ ಕೆರೆಯಲ್ಲಿ ಬಿದ್ದಾಗ ಹೊಳೆಯಲ್ಲಿ ಬಿದ್ದಾಗ ನದಿಗಳಲ್ಲಿ ಬಿದ್ದಾಗ ಹೋಗಿ ರಕ್ಷಣೆ ಮಾಡಕ್ಕೆ ಹೋದವರು ಉಳ್ಕೊಂಬಿಡ್ತಾರೆ ಏನಾದ್ರು ಟಚ್ ಮಾಡೋಕೆ ಹೋಗಿದ್ರು ಇವನು ಹೋಗ್ಬಿಡುವ ಬೆಂಕಿ ಹಂಗಿತ್ತಲ್ಲ ಸರ್ ಐದು ನಲವತ್ತೆರಡಕ್ಕೆ ಬೆಸ್ಕಾಂ ವಾಹನ ಬರುತ್ತೆ ನೋ ಐಡಿಯಾ ಯಾರು ಇನ್ಫಾರ್ಮ್ ಮಾಡಿರಲಿಲ್ವಾ ಅವರಿಗೆ ಈ ಮೂರು ನಲ್ವತ್ ಯಾರೋ ವ್ಯಕ್ತಿ ನೋಡಿದ್ರಲ್ಲ ಅವರು ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿದ ಮಾಡಿಲ್ಲ ಯಾರು ಹಾಗಾದ್ರೆ ಅಲ್ಲ ಇನ್ಫಾರ್ಮ್ ಮಾಡದೇ ಇದ್ದರೆ ಬೆಸ್ಕಾಮಿನ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮನ್ನು ನೀವು ಬೈಯಕ್ಕೆ ಬರಲ್ಲ ಇನ್ಫಾರ್ಮ್ ಮಾಡಿ ಅವರು ಬರದಿದ್ದರೆ ದೇ ಬಿಕಮ್ ಸ್ಟ್ರೈಟ್ ಅಕ್ಯೂಸ್ಡ್ ಅಂಡ್ ದಿ ಕಲ್ಪ್ರಿಟ್ಗಳು ಮಾಡದೇನೇ ಇದ್ದರೆ ನೀವು ಅವ್ರ ಬೈಲಿಕ್ಕೆ ಬರಲ್ಲ ಮತ್ತೆ ಅವ್ರಿಗೆ ಯಾವಾಗ ಇನ್ಫಾರ್ಮ್ ಆಯಿತು ಅನ್ನೋದು ಬಹಳ ಕ್ರಿಟಿಕಲ್ಲು ನನ್ನ ಪ್ರಕಾರ ಆಯ್ತಾ ಅಥವಾ ಮುಂಚೆ ಆಯ್ತು ಉತ್ತರ ಕಾಶಿಯ ಸುರಂಗದಲ್ಲಿ ನಲವತ್ತೊಂದು ಕಾರ್ಮಿಕರು ಸಿಲುಕಿ ಬರೋಬ್ಬರಿ ಮುನ್ನೂರು ಗಂಟೆ ಕಳೆದಿವೆ ತಜ್ಞರು ಅಹರ್ ನಿಶಿ ಶ್ರಮಿಸ್ತಾ ಇದ್ದಾರೆ ಎನ್ಡಿಆರ್ಎಫ್ ಯೋಜನೆ ಪ್ರಕಾರ ನಿನ್ನೆ ರಾತ್ರಿನೇ ಇದೆಲ್ಲ ಪೂರ್ಣ ಆಗಬೇಕಾಗಿತ್ತು ಒಂದಷ್ಟು ಅಡೆತಡೆ ಉಂಟಾಗಿ ವಿಳಂಬ ಆಗಿದೆ ತಾಂತ್ರಿಕ ದೋಷದಿಂದಾಗಿ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಮತ್ತೊಂದು ಕಡೆ ಕಾರ್ಮಿಕರನ್ನ ಪೈಪ್ ಮೂಲಕ ಹೊರತರೋದಕ್ಕೆ ಎನ್ಡಿಆರ್ಎಫ್ ಪ್ಲಾನ್ ಮಾಡ್ತಾ ಇದೆ ಟ್ರಯಲ್ ರನ್ ಅನ್ನು ಕೂಡ ಮಾಡಿದ್ದಾರೆ ಅದು ಯಶಸ್ವಿಯಾಗಿದೆ ಈ ಯೋಜನೆ ಪ್ರಕಾರ ಎಂಟುನೂರು ಎಂಎಂಎ ಅಗಲದ ಪೈಪ್ ನಲ್ಲಿ ಚಕ್ರಗಳಿರುವಂತಹ ಸ್ಟ್ರೆಚರ್ ಅನ್ನು ಸುರಂಗದ ಒಳಕ್ಕೆ ಕಳುಹಿಸುತ್ತಾರೆ ಈ ಸ್ಟ್ರೆಚರ್ ಮೇಲೆ ಕಾರ್ಮಿಕರು ಬೆನ್ ಮೇಲ್ ಮಾಡಿ ಹೊರಗೆ ಬರಬೇಕಾಗುತ್ತೆ ನಂತರ ಇದನ್ನ ಹೊರಗಿನಿಂದ ಎಳೆಯಲಾಗುತ್ತೆ ಅಲ್ಲಿಂದ ನೇರವಾಗಿ ಕಾರ್ಮಿಕರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ ಈ ಮಧ್ಯೆ ಕಾರ್ಮಿಕರಲ್ಲಿ ಒತ್ತಡ ನಿವಾರಣೆಗಾಗಿ ಸುರಂಗದೊಳಗೆ ಲೂಡೋ ಚೆಸ್ ಆಡೋದಕ್ಕಾಗಿ ಅವರೆಲ್ಲರಿಗೂ ಅದನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಸದ್ಯ ಕಾರ್ಮಿಕರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ನಿತ್ಯ ಯೋಗ ಮಾಡ್ತಿದ್ದಾರಂತೆ 올 ರೈಟ್ ಯಾ ತಕವನ ಸ್ಟ್ರಕ್ಚರ್ ಅಲ್ಲಿ ತರಬೇಕು व्हीಲಿ ತರ್ತಾರೆ ಅಂತ ನಿಮಗೆ ಯಾರ್ಗಾದರೂ ಐಡಿಯಾ ಬರುತ್ತಾ ಇಲ್ಲವಾ ಬರ್ತಿಲ್ವಾ ಓಕೆ ನೀವ್ ಯಾವ್ದಾದ್ರು ವಾಟರ್ ಪಾರ್ಕ್ ಹೋಗಿದ್ದೀರಿ ಅಂತ ಅನ್ಕೊಳ್ಳಿ ಯಾವ್ದಾದ್ರು ಈ ವಾಟರ್ ಪಾರ್ಕ್ವಲ್ಲ ಆಟ ಆಡಕ್ಕೆ ಹೋಗ್ತೀರಲ್ಲ ಅದ್ರಲ್ಲಿ ರೌಂಡ್ ಕೆ ಪೈಪ್ ತರ ಇರೋದ್ರೊಳಗಡೆ ಸಣ್ಣ ಚೂರು ನೀರು ಬಿಟ್ಬಿಟ್ಟು ನೀವೆಲ್ಲ ಜಾರ್ತೀರಿ ಒಳಗಡೆ ಜಾರ್ಬಂಡಿ ತರ ಹಾಗೆ ಇಲ್ಲಿ ಈ ಪೈಪ್ ಒಳಕ್ಕೆ ಕೆಳಗಡೆಗೆ ವೀಲ್ಸ್ ಇರೋ ತರ ಸಣ್ಣಕ್ಕೆ ನೆಲಮಟ್ಟದಲ್ಲೇ ಇರುತ್ತೆ ಅದು ಹೆಚ್ಚು ಕಡಿಮೆ ಒಂದು ಆ ಒಂದು ಅರ್ಧ ಅಡಿ ಮೇಲಕ್ಕಿರ್ಬೋದು ಕಾಲಡಿಯಿಂದ ಅರ್ಧ ಅಡಿ ಮೇಲಕ್ಕಿರ್ಬೋದು ಅಷ್ಟೇ ಆ ವೀಲ್ಗಳು ಅದರ ಮೇಲೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಆ ಪ್ಲಾಟ್ಫಾರ್ಮ್ ಮೇಲೆ ಮಳಕೊಂಡು ಅವ್ರನ್ನ ಹಗ್ಗ ಕಟ್ಟಿರ್ತಾರೆ ಅಥವಾ ಜಾರಿಸ್ತಾರೆ ಎರಡರಲ್ಲಿ ಒಂದು ಮಾಡಿ ಎಳಕೋತಾರೆ ಏನಕ್ಕೆ ಅದು ಅವ್ರನ್ನೇ ಬನ್ರಪ್ಪ ತೆಗುಳ್ಕೊಂಡ ತ ಅಂತ ಕರಿಬೋದು ಹದಿಮೂರು ದಿನ ಆದ್ರಿಂದ ಅವರ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ ಕರೆಕ್ಟ್ ಅದಕ್ಕೆ ಆ ರೀತಿ ಮಾಡಿ ಕರ್ಕೊಂಡು ಬಂದಿರ್ತಾರೆ ಓಕೆ ಜಮ್ಮು ಕಾಶ್ಮೀರದ ರಜೋರಿನಲ್ಲಿ ಎನ್ಕೌಂಟರ್ನಲ್ಲಿ ಹುತಾತ್ಮರಾದ ಕ್ಯಾಪ್ಟನ್ ಪ್ರಾಂಜಲ್ ಸೇರಿ ಐವರಿಗೆ ಇವತ್ತು ಜಮ್ಮುವಿನಲ್ಲಿ ಸೇನಾ ಗೌರವವನ್ನು ಸಲ್ಲಿಸಲಾಯಿತು ನಂತರ ಅವರವರ ಯೋಧರ ಪಾರ್ಥಿವ ಶರೀರವರವರ ಹುಟ್ಟೂರುಗಳಿಗೆ ಕಳಿಸಲಾಯಿತು ಕರ್ನಾಟಕದಲ್ಲಿ ಬೆಂಗಳೂರಿಗೆ ಅವರ ಪಾರ್ಥಿವ ಶರೀರ ಪ್ರಾಂಜಲ್ದು ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತೆ ಅಂತ ನಮ್ಮ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ ಸಿ ಎಮ್ಮು ರಾಜ್ಯಪಾಲರು ಬಿ ಜೆ ಪಿ ಅಧ್ಯಕ್ಷರು ಎಲ್ಲ ಭಾಳ ಜನ ಸರಿ ಅಲ್ಲೆಲ್ಲ ಅಲ್ಲೆಲ್ಲ ಬಂದು ಸೇರ್ಕೊಂಡಿದ್ದಾರೆ ಈಗಷ್ಟೇ ವಿಮಾನ ಬಂದು ಲ್ಯಾಂಡ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ ಸೇನೆಗೆ ಸೇರಿದ ವಿಮಾನದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಭಾರತೀಯ ವಾಯುಪಡೆಯ ವಿಮಾನ ಅದು ಇಂಡಿಯನ್ ಏರ್ಫೋರ್ಸ್ ತೆಗೆದುಕೊಂಡು ಬಂದಿದ್ದಾರೆ ಈಗ ತಾನೇ ರೀಚ್ ಆಗಿದೆ ಇನ್ನೇನು ಅದನ್ನು ಗೌರವದಿಂದ ಕೆಳಗೆ ತಂದು ಗೌರವ ಸಂತ ಸಂಪ ಸಮರ್ಪಣೆಯನ್ನು ಸಮರ್ಪಣೆಯನ್ನು ಮಾಡುತ್ತಾರೆ ನಾಳೆ ಬೆಳಿಗ್ಗೆ ಸಾರ್ವಜನಿಕ ದರ್ಶನಕ್ಕೆ ಅವರ 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 ನಿವಾಸ ಏನಿದೆ ನಂದನವನ ಜಿಗಣಿಯ ಆಹಾ ಲೇಔಟ್ ಹೆಸರು ಚೆನ್ನಾಗಿದೆ ಹಾಂ ಆ ನಂದನವನದಲ್ಲಿ ಆ ಮನೆಯಲ್ಲಿ ಅದಿಲ್ಲ ಅಷ್ಟೇ ಈಗ ಸದ್ಯಕ್ಕೆ ಅವರು ಪಾರ್ಥಿವ ಶರೀರನ್ನ ತೆಗೆದುಕೊಂಡು ಹೋಗ್ತಾರೆ ನಾಳೆ ಬೆಳಗ್ಗೆ ಸಾರ್ವಜನಿಕ ದರ್ಶನಕ್ಕಿಟ್ಟ ನಂತರ ಸೇನಾ ಗೌರವಗಳ ಬಳಿಕ ಅಲ್ಲಿಂದ ಚಿತಾಗಾರದವರೆಗೆ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ತಲೆಕ್ಕ ತಗೋತಾ ಇದ್ದಾರೆ ಕೆಲವರು ಅಲ್ಲಿವರೆಗೂ ಮೆರವಣಿಗೆಯಲ್ಲೇ ಒಂದು ಅಂತಿಮ ಯಾತ್ರೆಯನ್ನು ಮಾಡೋದು ಅಂತ ತೀರ್ಮಾನ ಮಾಡಿದೆ ಈ ಮಧ್ಯೆ ಸರ್ಕಾರ ಜಿಲ್ಲಾಡಳಿತ ಯಾರೂ ಇದಕ್ಕೆ ಸ್ಪಂದಿಸಲಿಲ್ಲ ನಿರ್ಲಕ್ಷ್ಯ ತೋರಿದನ ಆರೋಪ ಬಂದುಬಿಡ್ತು ಸಿ ಸಿಎಂ ಅಲ್ಲೇ ಗೆ ಏನೋ ಡಿ ಸಿ ಹೋಗಲಿಲ್ಲ ಅಂತಾನು ತಹಶೀಲ್ದಾರ್ಗಳು ಹೋಗಲಿಲ್ಲ ಗೌರ್ನಮೆಂಟು ಯು ಯು ಹ್ಯಾವ್ ಟು ಗಿವ್ ಒನ್ ಸರಿಯಾಗಿ ಸೀರಿಯಸ್ ಪ್ರೋಟೋಕಾಲನ್ನು ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಬಿಟ್ಟುಬಿಡಿ ಉಪ ಬಿಟ್ಟುಬಿಡಿ ಉಪಮುಖ್ಯಮಂತ್ರಿಗಳೆಲ್ಲ ಬಿಟ್ಬಿಡಿ ಒಬ್ಬ ಮಂತ್ರಿ ಜಿಲ್ಲೆಯಿಂದ ಜಿಲ್ಲೆಯನ್ನು ದಾಟುವಾಗ ಜಿಲ್ಲೆಯಿಂದ ಜಿಲ್ಲೆಯನ್ನು ದಾಟುವಾಗ ಗಡಿಗಳಲ್ಲಿ ಏನು ಹುಮ್ಮಸ್ಸು ಮತ್ತು ಎಚ್ಚರಿಕೆಯಿಂದ ಪೊಲೀಸ್ನವ್ರು ನಿಂತ್ಕೊಂಡು ಕಾದೋ ಅವ್ರನ್ನ ಕರ್ಕೊಂಡು ಹೋಗ್ತೀರಿ ಮಂತ್ರಿ ಅಷ್ಟೆ ಆದರೆ ದೇಶಕ್ಕೋಸ್ಕರ ಈ ರೀತಿ ಆದಾಗ ಆಗೋದು ಬೇಡ ಘಟನೆ ಮುಂದೆ ಆಗತ್ತೆ ಅಂತ ಅಂದ್ಕೊಳ್ಳೋಣ ಆದಾಗ ಫಾಲೋಯಿಂಗ್ ಈಸ್ ದಿ ಸ್ಟ್ರಿಕ್ಟ್ ಪ್ರೊಟೋಕಾಲ್ ನ್ಯೂಸ್ ಬಂದ ಕೂಡಲೇ ಇಂತಹವರು ಇಂಥದ್ದನ್ನು ಮಾಡಲೇಬೇಕು ಅಂತ ಮಾಡೋಕ್ಕೆ ನಿಮ್ಗಿರೋ ರೋಗ ಆದರೂ ಏನು ಅಂತ ನನ್ನ ಪ್ರಶ್ನೆ ಅದನ್ನು ಹೇಳಿಸ್ಕೋಬೇಕು ಅದನ್ನು ಯಾಕೆ ಆರೋಪಕ್ಕೆ ಜಾಗ ಯಾಕೆ ಮಾಡಬೇಕು ಓಕೆ ಮೊಮೆಂಟ್ ಯು ಹಿಯರ್ ದಿಸ್ ಟೈಪ್ ಆಫ್ ಎ ನ್ಯೂಸ್ ತಹಸೀಲ್ದಾರ್ ಶಾಲ್ ಡೂ ದಿಸ್ ಎಸ್ ಸಿ ಶಾಲ್ ಡೂ ದಿಸ್ ಡಿ ಸಿ ಶಾಲ್ ಡೂ ದಿಸ್ ಎಸ್ ಪಿ ಶಾಲ್ ಡೂ ದಿಸ್ ಅಂತ ಒಂದು ಪ್ರೋಟೋಕಾಲ್ ಹಾಕ್ ಬುರ ಬರದಾಕ್ತಿವಿ ನಿಂತು ಅಂತ ಹೇಳೋದಕ್ಕೆ ಏನ್ ಬಿಡ್ಕೊಂಡು ಸಾಯಬೇಕು ನಿಮ್ ಹತ್ರ ನಿಮ್ಗೆ ಏನ್ ರೋಗ ಅದನ್ನ ಮಾಡ್ಸಕ್ಕೆ ಅದು ಇದ್ರೆ ಅದನ್ನ ಪಾಲನೆ ಮಾಡೋಕೆ ಏನ್ ಕಷ್ಟ ಏನು ಆ ಆರೋಪಕ್ಕೆ ಜಾಗ ಯಾಕೆ ಕೊಡ್ತೀರಿ ಅಂತ ನನ್ನ ಪ್ರಶ್ನೆ ಮಾಡೋದ್ರಿಂದ ಏನೋ ಈ ಮಧ್ಯೆ ಪಾಕಿಸ್ತಾನದ ಕೆಲ ನಿವೃತ್ತ ಯೋಧರು ಭಯೋತ್ಪಾದಕರಾಗ್ತಿದ್ದಾರಂತೆ ಯಾಕಂದ್ರೆ ಅವ್ರು ಬೇರೆ ಕೆಲಸವಿಲ್ಲ ತಿನ್ನ ಕಣ್ಣ ಇಲ್ಡ್ ಇದನ್ ಮಾಡ್ತಾರೆ ಹೇಳಿ ಭಿಕ್ಷಕರ ದೇಶ ಮೊದಲೇ ಇದನ್ನೇ ಜೀವನ ಇಲ್ಲ ಇದು ಬೆಟರ್ ಬಿಸ್ನೆಸ್ ಬೆಟರ್ ಬಿಸ್ನೆಸ್ ಬೆಟರ್ ಈಲ್ಡ್ ಇದೆ ಇದರಲ್ಲಿ ಭಯೋತ್ಪಾದನೆ ಭಯೋತ್ಪಾದನೆ ಇಸ್ ಎ ಪಕ್ಕಾ ಬಿಸ್ನೆಸ್ ನಾವು ಇದನ್ನ ಜೆ ಲೆಟ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ಎಲ್ಲ ದೇಶಗಳು ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡಿಕೊಳ್ಳದೆ ಹಮಾಸ್ ಎಂಬ ಸಂಸ್ಥೆಯನ್ನು ಸ್ವಾತಂತ್ರ್ಯ ಯೋಧರ ಸಂಸ್ಥೆ ಅನ್ನೋ ರೀತಿ ವರ್ಣನೆ ಮಾಡುವಂತ ಮೂರ್ಖ ಶಿಖಾಮಣಿ ದಡ್ಡ ಎಂ ಪಿಗಳು ಎಂ ಎಲ್ ಎಗಳು ರಾಜಕಾರಣಿಗಳು ಅಧಿಕಾರದಲ್ಲಿದ್ದವರು ಮಾಡಿದ್ರೆ ಅವರು ಹಣೆ ಬರಹ ಅದು ಅಷ್ಟೇ ಭಯೋತ್ಪಾದನೆ ಈಸ್ ಎ ಬಿಸ್ನೆಸ್ ಟುಡೇ ಕೆಲ ದೇಶಗಳಿಗೂ ಹೌದು ಕೆಲ ಸಂಸ್ಥೆಗಳಿಗೂ ಹೌದು ಅದು ಬಿಸ್ನೆಸ್ ಈಗ ಅಪಾಯಿಂಟ್ಮೆಂಟ್ಗಳು ನಡೀತಾ ಇದೆ ಅಂದರೆ ಸ್ಯಾಲ್ರಿ ಅಲ್ಲಿ ಸ್ಯಾಲರಿ ಬೇಸಿಸಲ್ಲಿ ಹಂಗಾಗಿ ಮಾಡ್ತಿದ್ದಾರೆ ಅಂತಾರೆ ಅದನ್ನೆಲ್ಲ ನಿರ್ಮೂಲನೆ ಮಾಡ್ತೀವಿ ಅಂತ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಹೇಳಿದ್ದಾರೆ ನೀವು ನೋಡ್ತಾ ಇರುವಂತಹ ಈ ದೃಶ್ಯಾವಳಿಗಳು ಬೆಂಗಳೂರಿನ ಎಚ್ ಎ ಎಲ್ ವಿಮಾನ ನಿಲ್ದಾಣದಿಂದ ನನ್ನ ಸಹೋದ್ಯೋಗಿಗಳು ಕಳಿಸ್ಕೊಡ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ಈಗ ಆ ವಿಮಾನದಿಂದ ಹುತಾತ್ಮ ಯೋಧರಾಗಿರುವಂಥ ಕ್ಯಾಪ್ಟನ್ ಪ್ರಾಂಜಲ್ ಅವರದ್ದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಆಚೆಗೆ ತರ್ತಾ ಇದ್ದಾರೆ ಆ ಕ್ಷಣಕ್ಕೆ ಸದ್ಯಕ್ಕಂತೂ ಅಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಎಲ್ಲ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸಂತೋಷ ನಾವು ಹೋದ ಕೂಡಲೇ ಏನಾದೀತು ಅನ್ನೋದಲ್ಲ ನಾವು ಹೋಗದಿದ್ದರೆ ನಾವೆಂಥ ಕಚಡಗಳು ಅಂತ ಗೊತ್ತಾಗತ್ತೆ ಅಷ್ಟೇ ಹೋದರೆ ಏನಾಗಬಿಡತ್ತೆ ಅಂದರೆ ಏನೂ ಆಗದೇ ಇರ್ಬೋದು ಇಟ್ಸ್ ಓಕೆ ಬಟ್ ಆ ಗೌರವವನ್ನು ಸಮರ್ಪಣೆ ಯಾಕೆ ಮಾಡಬೇಕು ಅಂದರೆ ಎಲ್ಲರಿಗಿಂತ ಬಹು ಹೆಚ್ಚಾಗಿ ನಾಳೆ ಅವರಿಗೆ ಯಾರು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂದರೆ ದೇಶದೊಳಗಡೆ ರಾತ್ರಿ ನಿಮ್ದಾಗ ಮಲ್ಕೊಳ್ಳೋರೆಲ್ಲ ಅಥವಾ ದೇಶದ ಆಸ್ತಿಯನ್ನು ಲೂಟಿ ಹೊಡೆಯೋರೆಲ್ಲ ಅಥವಾ ಜನರ ದುಡ್ಡನ್ನು ತಿಂದು ತೇಗಿ ವಾಂತಿ ಮಾಡೋರೆಲ್ಲ ಅವೆಲ್ಲ ಮಾಡಲಿಕ್ಕೆ ಕಾರಣ ಅದು ಅವರಿಂದ ನಾವು ಸೇಫ್ ಆಗಿದ್ದೀವಿ ಅದು ಅಷ್ಟಕ್ಕೋಸ್ಕರ ಅಷ್ಟೇ ಗೌರವ ಕೇಳೋದು ಇನ್ನೇನಕ್ಕೂ ಅಲ್ಲ ಗೌರವ ಕೇಳೋದು ಯಾರು ಅಲ್ವಾ ನೀವು ನೋಡ್ತಾ ಇದ್ದೀರಿ ಆ ದೃಶ್ಯಾವಳಿಗಳನ್ನು ಪಬ್ಲಿಕ್ ಟಿ ವಿಯಲ್ಲಿ ಈಗ ನೇರ ದೃಶ್ಯಾವಳಿಗಳಲ್ಲಿ ಬರ್ತಾ ಇರುವಂತಹ ಪ್ರಾಂಜಲ್ ಅವರ ಪಾರ್ಥಿವ ಶರೀರವನ್ನು ತರ್ತಾ ಇರೋವಂಥದ್ದು ಇವತ್ತು ತಾನೇ ಅದು ಜಮ್ಮು ಕಾಶ್ಮೀರದಿಂದ ಅಲ್ಲಿಯ ಸೇನಾ ಗೌರವದ ನಂತರ ಇಲ್ಲಿಗೆ ಬಂದಿದೆ ನನ್ನ ಲೆಕ್ಕಾಚಾರದಲ್ಲಿ ಇಂತಹ ಘಟನೆಗಳು ನಡೆದಾಗ ಶ್ರೀಸಾಮಾನ್ಯರು ಬಹಳ ಅದ್ಭುತವಾಗಿ ಅದಕ್ಕೆ ತನ್ನ ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಈ ತ್ಯಾಗ ಇದು ತ್ಯಾಗ ಅವರಲ್ಲಿ ಬಿಟ್ಕೊಟ್ರು ಇವ್ರು ಇಲ್ಲಿ ಬಿಟ್ಕೊಟ್ರು ಅವರಲ್ಲಿ ಇದ್ ಬಿಟ್ಕೊಟ್ರು ಇವ್ರು ಇಲ್ಲಿ ಇದ್ ಬಿಟ್ಕೊಟ್ರು ಅದಲ್ಲ ತ್ಯಾಗ ಇದು ತ್ಯಾಗ ನನ್ನ ಪ್ರಕಾರದಲ್ಲಿ ಪ್ರಕಾರದಲ್ಲಿಂಟ್ಲ್ಮನ್ ಯಾರೀಗ ಪ್ರಾಂಜಲ್ ಹೋಗಿದ್ದಾರೆ ಹಿ ಕುಡ್ ಹವ್ ಸೆಲೆಕ್ಟೆಡ್ ಡೆಫಿನೆಟ್ಲಿ ಎ ಬೆಟರ್ ಲೈಫ್ ಇನ್ನೊಂದು ಅದ್ಭುತವಾದ ಯಾವ್ದಾದ್ರು ಒಂದು ಹುದ್ದೆಯನ್ನು ಉದ್ಯೋಗವನ್ನು ತಾನು ಓದಿರೋದಕ್ಕೆ ಆಯ್ಕೆ ಮಾಡ್ಕೋಬೋದಾಗಿತ್ತು ನೀವು ಯಾರೂ ಅದನ್ನು ತಡೆಯೋಕ್ಕಾಗ್ತಿರ್ಲಿಲ್ಲ ಅವರು ಇಡೀ ಕುಟುಂಬದಾಗ್ತಿರ್ಲಿಲ್ಲ ತಂದೆ ತಾಯಿಗಳು ತಪ್ಪಿಸ್ಬೋದಾಗಿತ್ತು ಬಟ್ ಇಟ್ ದಿ ಸೆಲೆಕ್ಟ್ ಸಮಥಿಂಗ್ ಡ್ರೈವ್ಸ್ ದೆಮ್ ಅವ್ರನ್ನ ಇವರೆಲ್ಲ ವಿಶೇಷವಾದ ಆತ್ಮಗಳಿವು ಅವ್ರನ್ನ ಬೇರೆ ಏನೋ ಅತೀತ ಶಕ್ತಿಗಳು ಅವ್ರನ್ನ ನಡೆಸ್ತಾ ಇರುತ್ತವೆ ಅನ್ಸತ್ತೆ ನನಗೆ ಒಂದೊಂದ್ಸರಿ ಯಾಕೆ ಒಪ್ಕೋಬೇಕವ್ರು ನೆಮ್ಮದಿಯಾಗಿ ಇಲ್ಲಿ ಬಂದು ನೆಮ್ಮಕೊಂಡು ಮಾಡ್ಕೊಂಡು ಒಂದು ತರ್ಟಿ ಪಾರ್ಟಿ ಸೈಟ್ ಮಾಡ್ಕೊಂಡು ಏನೋ ಒಂದು ವ್ಯಾಪಾರ ಮಾಡ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಸ್ವಲ್ಪ ಜಾತಿ ಪಾತಿ ಕಾಣ ಕಾಸು ಪಾಸು ಬಂದು ಒಂದು ರಾಜಕಾರಣ ಮಾಡ್ಕೊಂಡು ಒಂದು ಬಟ ಗಿಟ್ಟಿ ಹಾಕೊಂಡು ಹೊಡಕೊಂಡು ಏನೋ ಏನ್ ಮಾಡ್ತಾ ಇದ್ಯಾ ನೀನು ಏ ನೀನ್ ಮಾಡಿದ್ದೆ ಏ ನೀನ್ ಮಾಡಿದ್ದು ಬೈಕೊಂಡು ಫುಲ್ ಪಬ್ಲಿಸಿಟಿ ನೀವು ತೊಗೊಂಡು ಹೀರೋಗಳ ಥರ ಮೆರ್ಕೊಂಡು ರೌಡಿಗಳ ಥರ ಆಡಿದ್ರು ಸಂತರ ಥರ ಕಾಣಿಸ್ಕೊಂಡು ಓಡಾಡ್ಬೋದಿತ್ತಲ್ಲ ಅವ್ರುಗಳು ಓದಿರೋದಕ್ಕೆ ಜಂಟ್ಲಮ್ಮನ್ ಹೂ ಗೋಸ್ಟು ಎನ್ ಡಿ ಎ ನ್ ಲೆವೆಲ್ ಬರ್ತಾರೆ ಇಂಟೆಲಿಜೆಂಟು ಉದ್ಯೋಗ ಇಲ್ದಿರ್ಬೋದು ಸಾಮಾನ್ಯ ಯೋಧನಾಗಿ ಹತ್ತನೇ ಕ್ಲಾಸ್ ಓದಿರು ಹೋಗಿರ್ಬೋದು ಏನಕ್ಕೆ ಹೋಗ್ಬೇಕು ಅವನು ದೇಶದ ಯಾವತ್ತೋ ಒಬ್ಬ ಹಿಂದೆ ಒಬ್ಬ ದುಷ್ಟ ರಾಜಕಾರಣಿ ಎಲ್ಲ ಸಂಬಳಕ್ಕೆ ಹೋಗ್ತಿದ್ದಾರೆ ಅಂದಿದ್ದ ನಿಮ್ಮ ಕಳಿಸಿ ನೋಡೋಣ ಬೆಟರ್ ಸಂಬಳ ಕೊಡಿಸ್ತೀವಿ ಒಂದ್ ಎರಡು ಲಕ್ಷ ರೂಪಾಯಿ ಬೇಡ ಹತ್ತು ಲಕ್ಷ ರೂಪಾಯಿ ಸಂಬಳ ಎಲ್ಲಿ ಅಂದ್ರೆ ಸಿಆರ್ಚಿ ಚಿನ್ನಲ್ಲಿ ಕೆಲಸ ಮಾಡಲಿ ನೋಡೋಣ ಟೆನ್ ಲ್ಯಾಕ್ಸ್ ಸಿಗ್ಲಿ ಸಂಬಳ ಹೋಗ್ತಾರಾ ಇಲ್ಲ ಈ ಸೇನೆಗೆ ಹೋಗೋರಿಗೆ ಎಂಥದ್ದೋ ಒಂದು ಒಂದು ಎಕ್ಸ್ಟ್ರಾ ಶಕ್ತಿ ಅವ್ರನ್ನ ಡ್ರೈವ್ ಮಾಡ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಆಗಬಹುದು ಅಂತ ಪಾರ್ಥಿವ ಶರೀರವನ್ನು ತರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಅದನ್ನು ಆಚೆ ತಂದಿದ್ದಾರೆ ಈಗ ವಿಮಾನದಿಂದ ಆಚೆ ಬರ್ತಾ ಇದೆ ಅದು ಸೇನೆಯ ಯೋಧರು ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಇದು ಬೆಂಗಳೂರಿನ ಎಚ್ ಎ ಎಲ್ ವಿಮಾನ ನಿಲ್ದಾಣದಿಂದ ಬರ್ತಾ ಇರುವಂತಹ ದೃಶ್ಯ ರಾಷ್ಟ್ರೀಯ ರೈಫಲ್ಸ್ ಇರಬೇಕು ಅವರು ಕ್ಯಾಪ್ಟನ್ ಪ್ರಾಂಜಲ್ ಬೆಂಗಳೂರಿನವರು ಜಿಗಣಿಯಲ್ಲಿ ಅವರ ಮನೆ ನಾಳೆ ಅವರ ಅಂತಿಮ ಸಂಸ್ಕಾರ ನಡೆಯುತ್ತೆ ದೊಡ್ಡ ಅಂದರೆ ಗೌರವ ಸಂಕೇತವಾಗಿ ಒಂದು ನನ್ನ ಪ್ರಕಾರ ಅದು ಇಟ್ಸ್ ಥ್ಯಾಂಕ್ ಯು ಪ್ರೊಸೆಷನ್ನದು ಅದನ್ನು ನನ್ನ ಪ್ರಕಾರ ಗೌರವ ಸಂತ ಇದು ಅಂತೆಲ್ಲ ಹೇಳಬೇಡಿ ನೀವುಗಳು ದಿ ಸಿಟಿಝನ್ಸು ಮಾಡ್ಬೋದಾದ ಕೆಲಸ ಏನದು ಥ್ಯಾಂಕ್ ಯು ಪ್ರೊಸೆಷನ್ ಅದು ಯು ಯಾವ್ ಡನ್ ದಿಸ್ ಥ್ಯಾಂಕ್ ಯು ಧನ್ಯತೆ ಹಾಂ ಅಷ್ಟೇ ಅದನ್ನು ಮಾಡ್ತಾರೆ ನಾಳೆ ಈಗ ನೀವು ನೋಡ್ತಾ ಇದ್ದೀರಿ ಆ ದೃಶ್ಯಾವಳಿಗಳನ್ನು ತದನಂತರದಲ್ಲಿ ಡೆಫಿನೆಟ್ಲಿ ಆಬ್ವಿಯಸ್ಲಿ ಅಲ್ಲಿರುವ ಹಲವಾರು ಗಣ್ಯರು ಅವ್ರಿಗೆ ಡೆಫಿನೆಟ್ಲಿ ಒಂದು ಪುಷ್ಪದಲ್ಲಿ ಗೌರವವನ್ನು ಸಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ